हेलो एवरीवन, वेलकम टू आरके स्टडी इन्फो यूट्यूब चैनल। ई वीडियो कर्नाटक सेट एग्जाम 2023 परीक्षेगे यारेल्ला तयारियन्न नडेसता इद्दीरा निम्गेल्ल यूसफुल आगलि अन्नुवंतह उद्देशदिंद करेंट अफेयर्स यूनिट संबंधपट्टंगे बहळ इंपार्टेंटली नोड्ता इरबहुदु स्क्रीन मेले। इन्फॉर्मेशन कम्युनिकेशन टेक्नोलॉजी अंद्रे माहिती तंत्रज्ञान अंत ऐन हेळ्तारे ई ओंदु घटक अथवा यूनिट मेले। ಹಾಗೆ ಪೀಪಲ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್ ಪರಿಸರಕ್ಕೆ ಸಂಬಂಧಿಸಿದ ಏನು ಒಂದು ಯೂನಿಟ್ ಇದೆ, ಘಟಕ ಇದೆ ಆ ಒಂದು ಯೂನಿಟ್ ಮೇಲೆ, ಹಾಗೇನೆ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಯೂನಿಟ್। ಈ ಮೂರು ಯೂನಿಟ್ಗಳ ಮೇಲೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಪ್ರತಿ ಸಲ ಕೇಳುವಂತಹ ಒಂದು ಸಂಪ್ರದಾಯ ಇರುತ್ತೆ। ಹಾಗಾಗಿ ನಿಮ್ಮ ಒಂದು ಕರ್ನಾಟಕ ಸೆಟ್ ಎಕ್ಸಾಮ್ ಐ ಹೋಪ್ ನಿಮಗೆ ಗೊತ್ತಾಗಿರುತ್ತೆ। ಈಗ ಆಲ್ರೆಡಿ ಹೊಸ ದಿನಾಂಕ ಅನೌನ್ಸ್ಮೆಂಟ್ ಆಗಿದೆ, ಜನವರಿ 13, 2024 ನಿಮ್ಮ ಕರ್ನಾಟಕ ಸೆಟ್ ಪರೀಕ್ಷೆ ನಡೆಯುವಂತಹ ಹೊಸ ಡೇಟ್ ಆಗಿದೆ ಆಸ್ಪಿರೆಂಟ್ಸ್। ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಈ ಒಂದು ಎಕ್ಸಾಮ್ ನ ಕ್ರ್ಯಾಕ್ ಮಾಡುವಂತ ಉದ್ದೇಶದಿಂದ ಕರೆಂಟ್ ಅಫೇರ್ಸ್ ಗಳು, ಓಕೆ, ಕರೆಂಟ್ ಅಫೇರ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ। ಲೆಟ್ಸ್ ಬಿಗಿನ್ ಈ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ। ಅಂಡ್ ಈ ವಿಡಿಯೋದಿಂದ ಬಹಳಷ್ಟು ನಾಲೆಜ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ನಮ್ಮ ಚಾನೆಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ। ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಸೆಟ್ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್। ಓಕೆ ಆಸ್ಪಿರೆಂಟ್ಸ್, ಇವತ್ತಿನ ಮೊಟ್ಟಮೊದಲ ಒಂದು ಟಾಪಿಕ್ ನ ನೋಡೋಣ। ಮೊಟ್ಟಮೊದಲ ಕ್ವೆಶ್ಚನ್ ನಿಮ್ಮ ಸ್ಕ್ರೀನ್ ಮೇಲೆ, ಈ ಒಂದು ಎನ್ಐಆರ್ಎಫ್ ನೆನ್ಪಿಡ್ಕೊಳ್ಳಿ, ಎನ್ಐಆರ್ಎಫ್ ಅಂತ ಹೇಳ್ತಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್। ನೋಡಿ, ಇದರ ಫುಲ್ ಫಾರ್ಮ್ ಸಹ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ಕೇಳ್ತಾರೆ ಸಹ, ನೆನ್ಪಿಡ್ಕೊಳ್ಳಿ ಅಥವಾ ಬರ್ಕೊಳ್ಳಿ। ಎನ್ಐಆರ್ಎಫ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತ ಹೇಳ್ತಾರೆ। ಸೊ ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಏನ್ ಮಾಡಿದೆ, ಪ್ರತಿ ವರ್ಷ ಏನ್ ಮಾಡುತ್ತೆ, ಒಂದು ಲಿಸ್ಟ್ ನ ಒಂದು ರ್ಯಾಂಕಿಂಗ್ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ। ಅದರ ಅನ್ವಯ ನಮ್ಮ ದೇಶದ ಅತ್ಯುನ್ನತ ಓವರ್ಆಲ್ ಕ್ಯಾಟಗರಿಯಲ್ಲಿ ಸಮಗ್ರವಾಗಿರುವಂತಹ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿರುವಂತಹ ಒಂದು ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಯಾವುದು ಅಂತ ನಿಮ್ಮನ್ನ ಕೇಳಿದ್ರೆ ಐಐಟಿ ಮೆಡ್ರಾಸ್, ಓಕೆ, ಐಐಟಿ ಮೆಡ್ರಾಸ್ ಅದೇನಾಗಿರುತ್ತೆ ಓವರ್ಆಲ್ ಕ್ಯಾಟಗರಿಯಲ್ಲಿ ಸಮಗ್ರವಾಗಿ ನೋಡೋದಾದ್ರೆ ಎಲ್ಲಾ ರೀತಿಯಿಂದ ಬಹಳ ನಂಬರ್ ಒನ್ ಇರೋದು ಯಾವುದಂತೆ ಇವರ ಪ್ರಕಾರ ಐಐಟಿ ಮೆಡ್ರಾಸ್। ಹಾಗೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರ್ ಏನಿದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಸೊ ಅದು ಏನಾಗಿದೆ ವಿಶ್ವವಿದ್ಯಾಲಯಗಳ ಒಂದು ಕ್ಯಾಟಗರಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡೆದಿದೆ ನೋಡಿ ಆಸ್ಪಿರೆಂಟ್ಸ್, ಅಕಾರ್ಡಿಂಗ್ ಟು ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತ ಹೇಳ್ತಾರೆ। ಸೊ ಈ ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತ ಏನಿದೆ ಆಸ್ಪಿರೆಂಟ್ಸ್, ಏನ್ ಸರಿ ಹೀಗಾದ್ರೆ ಏನಾಗುತ್ತೆ ಆಕ್ಚುಲ್ ಆಗಿ ಏನಿದು ಅಂತ ಹೇಳೋದಾದ್ರೆ ನೋಡಿ ಆಸ್ಪಿರೆಂಟ್ಸ್, ಇದೊಂದು ಮೆಥಡಾಲಜಿ ರ್ಯಾಂಕಿಂಗ್ ಆಫ್ ಮೆಥಡಾಲಜಿ ಅಂತ ಹೇಳ್ತಾರೆ ಸರಿನಾ। ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಯೂನಿವರ್ಸಿಟೀಸ್ಗಳು, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳು, ಕಾಲೇಜ್ಗಳು ಇದರಲ್ಲಿ ಕಡ್ಡಾಯವಾಗಿ ಭಾಗವಹಿಸಲೇಬೇಕಾಗಿರುತ್ತೆ ಸರ್ಕಾರದ ನಿಯಮಾವಳಿ ಪ್ರಕಾರ, ಕಡ್ಡಾಯವಾಗಿ ಈ ಒಂದು ರೇಸ್ ಅಲ್ಲಿ ಈ ಒಂದು ಏನು ಎನ್ಐಆರ್ಎಫ್ ಗೆ ತಮ್ಮ ಒಂದು ಲಿಸ್ಟ್ ನ ಕೊಡ್ಲೇಬೇಕಾಗತ್ತೆ। ಸೊ ಎನ್ಐಆರ್ಎಫ್ ಏನ್ ಮಾಡುತ್ತೆ ನೀಟಾಗಿ ಅದನ್ನ ಕೂಲಂಕುಷವಾಗಿ ನೋಡಿ ಎಲ್ಲಾ ರೀತಿಯ ಫೆಸಿಲಿಟೀಸ್ಗಳು, ಎಜುಕೇಶನ್ ಪ್ರತಿಯೊಂದನ್ನ, ಮ್ಯಾನೇಜ್ಮೆಂಟ್ ಪ್ರತಿಯೊಂದನ್ನ ನೋಡಿ ಏನ್ ಮಾಡ್ತಾರೆ ರ್ಯಾಂಕಿಂಗ್ ನ ಕೊಡ್ತಾರೆ, ಉತ್ಕೃಷ್ಟ ಮಟ್ಟದ ರ್ಯಾಂಕಿಂಗ್ಸ್ ಗಳನ್ನ ಕೊಡ್ತಾರೆ ಸರಿನಾ। ಸೊ ಇದನ್ನ ಯಾವಾಗ ಲಾಂಚ್ ಮಾಡುತ್ತಾರೆ, 2015 ಸೆಪ್ಟೆಂಬರ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ನೋಡಿ, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂತ ಏನ್ ಹೇಳ್ತಾರೆ ಅದು, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಏನು ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯ ಏನಿದೆ ಅದು, ಓಕೆ ಆಸ್ಪಿರೆಂಟ್ಸ್। ಹಾಗೇನೆ ರೀಸೆಂಟ್ ಆಗಿ ಇದು ಏನು ಡೇಟಾವನ್ನ ರಿಲೀಸ್ ಮಾಡಿದೆ, ಇದು 8th edition ಆಗಿರುತ್ತೆ, 8th edition June 2023 ರಿಲೀಸ್ ಮಾಡ್ತಾರೆ। ಸೊ ಈಗ ನಿಮಗೆ ನೀವು ನೋಟ್ ಮಾಡ್ಕೊಳ್ಳೇಬೇಕಾಗತ್ತೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ। ಸೊ ಮೊಟ್ಟಮೊದಲನೇದಾಗಿ ನಾವು ನಿಮ್ಗೆ ಹೇಳ್ತಾ ಇದ್ವಿ ಎನ್ಐಆರ್ಎಫ್ ಸಮಗ್ರ ಓವರ್ಆಲ್ ಯೂನಿವರ್ಸಿಟೀಸ್ಗಳಲ್ಲಿ ಟಾಪ್ 100 ಅಲ್ಲಿ ಫಸ್ಟ್ ಪ್ಲೇಸ್ ಅನ್ನ ಪಡೆದಿರುವಂತಹ ಒಂದು ಯೂನಿವರ್ಸಿಟಿ ಯಾವುದು ಅಂತ ಕೇಳೋದಾದ್ರೆ ಐಐಟಿ ಮೆಡ್ರಾಸ್ ನಿಮಗೆ ಗೊತ್ತಾಗಿದೆ, ಐಐಟಿ ಮೆಡ್ರಾಸ್ ಚೆನ್ನೈಯಲ್ಲಿ ಏನಿದೆ ಅದು ಟಾಪ್ 100 ವಿಶ್ವವಿದ್ಯಾಲಯಗಳಲ್ಲಿ ನಂಬರ್ ಒನ್ ಪ್ಲೇಸ್ ಅನ್ನು ತೆಗೆದುಕೊಂಡಿದೆ ಇನ್ ಓವರ್ಆಲ್ ರ್ಯಾಂಕಿಂಗ್। ಸೊ ನಂಬರ್ 2 ಅಲ್ಲಿ ಯಾವ್ದಿದೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಐ ಥಿಂಕ್ ಏನು ಮಲ್ಲೇಶ್ವರಂ ಅಲ್ಲಿದೆ ಅದು। ಹಾಗೇನೆ ಆಸ್ಪಿರೆಂಟ್ಸ್, ಈ ಒಂದು ಟಾಪ್ ವಿಶ್ವವಿದ್ಯಾಲಯಗಳ ಪಟ್ಟಿಯಲ್ಲಿ ಟಾಪ್ ವಿಶ್ವವಿದ್ಯಾಲಯಗಳು, ಓಕೆ, 100 ವಿಶ್ವವಿದ್ಯಾಲಯಗಳನ್ನ ಪಟ್ಟಿ ಮಾಡಿದ್ರೆ ನಮ್ಮ ದೇಶದಲ್ಲಿ ಬೆಂಗಳೂರಿನ ಐಐಎಸ್ಸಿ ಏನಿದೆ ನಮ್ಮ ಕರ್ನಾಟಕದ ಐಐಎಸ್ಸಿ ಬೆಂಗಳೂರು, ಸೊ ಅದು ಟಾಪ್ 100 ಯೂನಿವರ್ಸಿಟಿಗಳಲ್ಲಿ ನಂಬರ್ ಒನ್ ಪ್ಲೇಸ್ ಅನ್ನ ತೆಗೆದುಕೊಂಡಿದೆ ಅಕಾರ್ಡಿಂಗ್ ಟು ಎನ್ಐಆರ್ಎಫ್ ರ್ಯಾಂಕಿಂಗ್। ಹಾಗೇನೆ ಟಾಪ್ ಕಾಲೇಜ್ಗಳನ್ನ ನಿಮ್ಮನ್ನ ನಾಳೆ ಕೆಸೆಟ್ ಅಲ್ಲಿ ಕೇಳಿದ್ರೆ ಮಿರಾಂಡಾ ಹೌಸ್ ನ್ಯೂ ಡೆಲ್ಲಿ, ಓಕೆ, ನ್ಯೂ ಡೆಲ್ಲಿಯಲ್ಲಿ ಬರುವಂತಹ ಮಿರಾಂಡಾ ಹೌಸ್ ಅಂತ ಹೇಳಿ ಅಂದ್ರೆ ಕಾಲೇಜ್ ಹೆಸರು ಇದು, ಇದು ಕಾಲೇಜುಗಳ ಪಟ್ಟಿಯಲ್ಲಿ ನಂಬರ್ ಒನ್ ಪ್ಲೇಸ್ ಅನ್ನ ಪಡೆದುಕೊಂಡಿದೆ। ಹಾಗೇನೆ ತುಂಬಾ ಡೀಟೇಲ್ ಆಗಿದೆ ಸಂಶೋಧನಾ ಸಂಸ್ಥೆಗಳು,
ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ನಂಬರ್ ಒನ್ ಪ್ಲೇಸ್ ಅನ್ನ ಒನ್ಸ್ ಅಗೇನ್ ನಮ್ಮ ಪ್ರೀತಿಯ ಬೆಂಗಳೂರಿನ ಐಐಎಸ್ಸಿ ಪಡೆದುಕೊಂಡಿದೆ ನೋಡಿ ಆಸ್ಪಿರೆಂಟ್ಸ್. ಸೊ ಇದು ತುಂಬಾ ಡೀಟೇಲ್ ಆಗಿದೆ. ಈ ಒಂದು ಪಿ ಡಿ ಎಫ್ ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ, ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ. ಪೇಜ್ ನಂಬರ್ 48 ಇಂದ ರ್ಯಾಂಕಿಂಗ್ ಗಳು ಸ್ಟಾರ್ಟ್ ಆಗುತ್ತೆ, ನೋಡ್ಕೊಳ್ಳಿ ಸರಿನಾ, ಫ್ರೀ ಆಗಿ ಸಿಗುತ್ತೆ, ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ ಆಸ್ಪಿರೆಂಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಐ ಹೋಪ್ ನಿಮಗೆ ಗೊತ್ತಾಯಿತು. ನೋಡಿ, ಎನ್ ಐ ಆರ್ ಎಫ್ ರ್ಯಾಂಕಿಂಗ್ ಫುಲ್ ಫಾರ್ಮ್ ನ ಕೇಳ್ತಾರೆ, ಹಾಗೇನೆ ಎಷ್ಟನೇ ಎಡಿಷನ್ ನ ಬಿಟ್ರು ಅಂತ ಕೇಳ್ತಾರೆ, ಯಾರು ಈ ಒಂದು ರ್ಯಾಂಕಿಂಗ್ ನ ಪ್ರಕಟ ಮಾಡ್ತಾರೆ ಅಂತ ಹೇಳಿ ಕೇಳ್ತಾರೆ. ಹಾಗೇನೆ ಇತ್ತೀಚಿನ ಒಂದು ಹೊಸ ಹೊಸ ರ್ಯಾಂಕಿಂಗ್ಸ್ ಗಳ ಪಟ್ಟಿಗಳನ್ನ ನೀವು ಓದ್ಕೊಳ್ಳಿ. ಓವರ್ಆಲ್ ಅಲ್ಲಿ ಯಾರಿದ್ರು, ನಂಬರ್ ಒನ್ ಯೂನಿವರ್ಸಿಟಿ ಯಾವುದು, ನಂಬರ್ ಒನ್ ಕಾಲೇಜ್ ಯಾವುದು, ಇದನ್ನ ಕರ್ನಾಟಕ ಸೆಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್, ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ G20 ವರ್ಕಿಂಗ್ ಗ್ರೂಪ್ ಆನ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಸಸ್ಟೈನಬಿಲಿಟಿ ಮೀಟಿಂಗ್ ಅಂತ ಹೇಳ್ತಾ ಇದ್ರು. ಈ ಪರಿಸರ ಮತ್ತು ಹವಾಮಾನ ಸುಸ್ಥಿರತೆ ಸಭೆ ಏನಿದೆ, ಓಕೆ, ಸಸ್ಟೈನಬಲ್ ಡೆವಲಪ್ಮೆಂಟ್ನ ಬಗ್ಗೆ ಏನು ಒಂದು ವರ್ಕಿಂಗ್ ಗ್ರೂಪ್ ಮೀಟಿಂಗ್ ಏನಾಯಿತು, ಅದು ಎಲ್ಲಿ ಆಯಿತು ಅಂತ ಕೇಳಿದ್ದಾರೆ. ಸೊ ಎಲ್ಲಿ ನಡೀತಿದೆ, ಇತ್ತೀಚೆಗೆ ಬೆಂಗಳೂರಿನಲ್ಲಿ, ಓಕೆ, ನಮ್ಮ ಪ್ರೀತಿಯ ರಾಜಧಾನಿ ಬೆಂಗಳೂರು ಏನಿದೆ ಅಲ್ಲಿ February 2023 ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ಆಗುತ್ತೆ. ಯಾವುದ್ರ ಮೇಲೆ, ಈ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಸಸ್ಟೈನಬಿಲಿಟಿ ಏನಿದೆ ಆ ಒಂದು ವಿಷಯದ ಮೇಲೆ, ಸರಿನಾ. ಸುಸ್ಥಿರ ಅಭಿವೃದ್ಧಿ ಏನು ಸಾಧಿಸಬೇಕು ಅಂತ 2030 ಒಳಗಡೆ ನಾವು ಏನು ಸಾಧಿಸಬೇಕು ಅಂತ ಹೇಳಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಆ ಒಂದು ಟಾರ್ಗೆಟ್ ಎಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇದೆ, ಏನ್ ಕತೆ ಅನ್ನೋದನ್ನ ಸ್ಟಡಿ ಮಾಡೋದಕ್ಕೆ ಬೆಂಗಳೂರಲ್ಲಿ February 2023 ಮೀಟಿಂಗ್ ಆಗಿದೆ, ಸರಿನಾ. ಸೊ ಇದರಲ್ಲಿ G20 ರಾಷ್ಟ್ರದ ಎಲ್ಲಾ ಒಂದು ಮುಖ್ಯಸ್ಥರಾಗಿರ್ಬೋದು ಅವರೆಲ್ಲ ಭಾಗವಹಿಸಿದ್ರು. ಅಂಡ್ ಆಯ್ತಾ, ಇದನ್ನ ನೋಡಿ, ಇಟ್ ಈಸ್ ದ ಫಸ್ಟ್ ಮೀಟಿಂಗ್ ಆಗಿರುತ್ತೆ. ಯಾವುದ್ರ ಮೇಲೆ, ಈ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಸಸ್ಟೈನಬಿಲಿಟಿ ಮೇಲೆ, ಪರಿಸರ ಮತ್ತು ಹವಾಮಾನ ಏನು ಒಂದು ಸುಸ್ಥಿರತೆ ಅಂತ ಹೇಳ್ತಾರೆ, ಈ ಒಂದು ಟಾಪಿಕ್ ಮೇಲೆ ನಡೆದಂತಹ ಮೊಟ್ಟ ಮೊದಲ G20 ಸಮ್ಮೇಳನ ಬೆಂಗಳೂರಿನಲ್ಲಿ ನಡೆದಿದೆ. ಯಾವಾಗ? February 2023. ಇದರಲ್ಲಿ ಏನೇನು ಮೀಟಿಂಗ್ ಆಯಿತು ಅಂತಾನು ಕೇಳ್ಬೋದು. ಭೂಮಿಯ ಕುಸಿತ ಇರ್ಬೋದು, ಅಥವಾ ಭೂಮಿಯ ಒಂದು ಡಿಗ್ರೇಡೇಷನ್, ಇತ್ತೀಚೆಗೆ ಏನು ಭೂಮಿಯ ಒಂದು ಡಿಗ್ರೇಡೇಷನ್ ಆಗ್ತಾ ಇದೆ, ಹಾಗೇನೆ ಜೀವ ವೈವಿಧ್ಯತೆಯ ವರ್ಧನೆ, ಈ ಬಯೋಡೈವರ್ಸಿಟಿಯನ್ನ ನಾವು ಯಾವ ರೀತಿ ಎನ್ಹಾನ್ಸ್ ಮಾಡಬೇಕಾಗುತ್ತೆ, ಇವೆಲ್ಲಗಳ ಟಾಪಿಕ್ಸ್ಗಳ ಮೇಲೆ ಡಿಸ್ಕಷನ್ ನಡೆದಿದೆ, ಸರಿನಾ. ಪರೀಕ್ಷೆಯಲ್ಲಿ ಏನ್ ಕೇಳ್ತಾರೆ, ಈ ಮೀಟಿಂಗ್ ಎನ್ವೈರನ್ಮೆಂಟ್ ಅಂಡ್ ಕ್ಲೈಮೇಟ್ ಸಸ್ಟೈನಬಿಲಿಟಿ ಮೀಟಿಂಗ್ ಎಲ್ಲಿ ನಡೀತು ಅಂತ ಕೇಳಬಹುದು. ಬೆಂಗಳೂರಿನಲ್ಲಿ ನಡೆದಿದೆ ನೋಡಿ, ಸರಿನಾ, ಆನ್ ದ ಅಕೇಶನ್ ಆಫ್ G20 ವರ್ಕಿಂಗ್ ಗ್ರೂಪ್. ಹಾಗೇನೆ ಯಾವ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಲಾಯಿತು, ಈ ಒಂದು ಲ್ಯಾಂಡ್ ಡಿಗ್ರೇಡೇಷನ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಭೂಕುಸಿತದ ಬಗ್ಗೆ, ಹಾಗೆ ಭೂಮಿಯನ್ನ ಏನು ಡಿಗ್ರೇಡೇಷನ್ ಮಾಡ್ತಾ ಇದ್ದಾವೆ ಅಥವಾ ಹಾಳು ಮಾಡ್ತಾ ಇದ್ದಾವೆ ಅಂತಹ ಒಂದು ಟಾಪಿಕ್ಸ್ ಗಳ ಮೇಲೆ ಡಿಸ್ಕಸ್ ಮಾಡಲಾಗುತ್ತೆ. ಹಾಗೆ ಜೈವ ವೈವಿಧ್ಯತೆಯ ಮೇಲೆ ಈ ಒಂದು ಮೀಟಿಂಗ್ ಏನ್ ಮಾಡುತ್ತೆ ನಡೆಯುತ್ತೆ ನೋಡಿ ಆಸ್ಪಿರೆಂಟ್ಸ್. ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ. ಗೊತ್ತಾಗ್ತಾ ಇತ್ತು ಅಂತಂದ್ರೆ ಇದಕ್ಕೆ ಲೈಕ್ ಕೊಡಿ ಈ ಒಂದು ವಿಡಿಯೋಗೆ, ಹಾಗೆ ನಿಮ್ಮ ಎಲ್ಲಾ ಕರ್ನಾಟಕ ಸೆಟ್ ಆಸ್ಪಿರೆಂಟ್ಸ್ ಗಳ ಹತ್ರ ಡಿಸ್ಕಸ್ ಇದನ್ನ ಶೇರ್ ಮಾಡಿ ಆಸ್ಪಿರೆಂಟ್ಸ್. ಓಕೆ ಆಸ್ಪಿರೆಂಟ್ಸ್, ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ. ದ ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ಮಿನಿಸ್ಟ್ರಿ ಎಕ್ಸ್ಟೆಂಡೆಡ್ ದ ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮ್ ಟಿಲ್ ವಿಚ್ ಇಯರ್ ಅಂತ ಕೇಳಿದ್ದಾರೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಈ ಒಂದು ರೂಫ್ ಟಾಪ್ ಸೋಲಾರ್ ಕಾರ್ಯಕ್ರಮ, ಛಾವಣಿಯ ಮೇಲೆ ಸೌರಶಕ್ತಿಯ ಕಾರ್ಯಕ್ರಮ, ಇದನ್ನು ಯಾವ ವರ್ಷದವರೆಗೆ ವಿಸ್ತರಿಸಿದೆ, ಸರಿನಾ. ಇದೊಂದು ಪ್ರೋಗ್ರಾಮ್ ಇದು, ವಿಚ್ ಇಸ್ ಲಾಂಚ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ಏನು ಸೋಲಾರ್ ವ್ಯವಸ್ಥೆಯನ್ನು ಅಳವಡಿಸುವಂತಹ ಬಗ್ಗೆ ಮನೆ ಮನೆಗಳಲ್ಲಿ. ಸೊ ಈ ಒಂದು ಪ್ರೋಗ್ರಾಮ್ನ ಎಲ್ಲಿಯವರೆಗೆ ಎಕ್ಸ್ಟೆನ್ಷನ್ ಮಾಡಲಾಗಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ March 31, 2026 ವರೆಗೆ, ಸರಿನಾ. ಮೇಲ್ಛಾವಣಿಯ ಸೌರ ಕಾರ್ಯಕ್ರಮವನ್ನ 31 ಮಾರ್ಚ್ 2026 ವರೆಗೆ ವಿಸ್ತರಿಸುವುದರಿಂದ ಏನು ಒಂದು ಹೆಚ್ಚುವರಿ ಶುಲ್ಕ ಪಾವತಿ ಆಗದಂತೆ ಗ್ರಾಹಕರಿಗೆ ಏನ್ ಮಾಡಿದ್ದಾರೆ ಸರ್ಕಾರದವರು, ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ದಟ್ ಎಲ್ಲರೂ, ಎವ್ರಿ ಒನ್ ಶುಡ್ ಇನ್ಸ್ಟಾಲ್ ದ ಈ ಒಂದು ಸೋಲಾರ್ ಪ್ಯಾನಲ್ಸ್ ಆನ್ ದೇರ್ ಹೋಮ್ ಅಂತೇಳಿ. ಹಾಗೇನೆ ಆಸ್ಪ್ರೆಂಡ್ಸ್, ನಮ್ಮ ಈ ಒಂದು ರ್ಯಾಂಕಿಂಗ್ ನ ನೋಡೋದಾದ್ರೆ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ಹೈಯೆಸ್ಟ್ ಯಾರಿದ್ದಾರೆ ಈಗ ನಮ್ಮ ಇಂಡಿಯಾದಲ್ಲಿ, ಇದ್ರ ಮೇಲೆನೂ ಒಂದು ಕ್ವಶನ್ ಬರುವಂತ ಸಾಧ್ಯತೆಗಳಿರ್ತವೆ. ರಾಜಸ್ಥಾನ, ಓಕೆ, ರಾಜಸ್ಥಾನ 17.8 ಗಿಗಾ ವ್ಯಾಟ್ ಕರೆಂಟ್ ಅನ್ನ ಅದು ರೆಡಿ ಮಾಡ್ತಾ ಇದೆ ಪ್ರತಿ ವರ್ಷ. ಸೊ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇರೋದು ರಾಜಸ್ಥಾನ. ಅಂಡ್ ನಮ್ಮ ಪ್ರೀತಿಯ ಕರ್ನಾಟಕ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಸರ್? ಕರ್ನಾಟಕ 3rd ಪ್ಲೇಸ್ ಅಲ್ಲಿ ಇದೆ. 9.05 ಗಿಗಾ ವ್ಯಾಟ್ ಸೋಲಾರ್ ಎನರ್ಜಿ ಅನ್ನ ಅದು ರೆಡಿ ಮಾಡ್ತಾ ಇದೆ. ಹಾಗೆ ನಂಬರ್ 2 ಅಲ್ಲಿ ಯಾವ್ದಿದೆ? ಗುಜರಾತ್, 10.13 ಗಿಗಾ ವ್ಯಾಟ್ಸ್ ಅನ್ನ ರೆಡಿ ಮಾಡ್ತಾ ಇದೆ. ಸೊ ನಿಮ್ಗೆಲ್ಲ ಏನೇನ್ ಗೊತ್ತಾಯ್ತು, ಈ ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮ್ ಅಂದ್ರೆ ಏನಂತ ಗೊತ್ತಾಯ್ತು, ಯಾವಾಗವರೆಗೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು, ಹಾಗೆ ನಂಬರ್ ಒನ್ ಸೋಲಾರ್ ಎನರ್ಜಿ ಪ್ರೊಡ್ಯೂಸರ್ ಯಾರಂತ ಗೊತ್ತಾಯ್ತು, ರಾಜಸ್ಥಾನ. ನಂಬರ್ 3 ಅಲ್ಲಿ ಯಾರಿದ್ದಾರೆ? ನಮ್ಮ ಪ್ರೀತಿಯ ಕರ್ನಾಟಕ. ನೆಕ್ಸ್ಟ್ ನೋಡೋಣ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್
ಅಂಡ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಮ್ಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಮಿನಿಸ್ಟ್ರಿ. ನೆನ್ಪಿಟ್ಕೊಳ್ಳಿ, ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಐ ಥಿಂಕ್ 2021 ಕ್ವಶನ್ ಪೇಪರ್ ಅಲ್ಲಿ ಐ ಥಿಂಕ್ ಇದನ್ನ ಕೇಳಿದ್ದಾರೆ ಕರ್ನಾಟಕ ಸೆಟ್ ಪರೀಕ್ಷೆಯಲ್ಲಿ. ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಬರುತ್ತೆ. ಸೊ ಇದು ಯಾವ ಒಂದು ಭಾರತ ಸರ್ಕಾರದ ಮಂತ್ರಾಲಯದಲ್ಲಿ ಬರುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಗೃಹ ಸಚಿವಾಲಯ, ಹೋಮ್ ಮಿನಿಸ್ಟ್ರಿ ಅಂತ ಏನಿದೆ ಅದರ ಅಂಡರ್ ನಲ್ಲಿ ಬರುತ್ತೆ ನೋಡಿ. ಸರಿನಾ ಸ್ಪ್ರೆಂಡ್ಸ್? ಸೊ ನಮ್ಮ ಹೋಮ್ ಮಿನಿಸ್ಟರ್ ಯಾರಿದ್ದಾರೆ ಈಗ, ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಶ್ರೀ ಅಮಿತ್ ಶಾ ಅವರು. ಸೊ ಹಾಗಾಗಿ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮಲ್ಲಿ. ಸೊ ಹಾಗಾಗಿ ನಿಮಗೋಸ್ಕರ ಸುಮಾರು 8 ವರ್ಷದ ಪೇಪರ್ 1 ಪ್ರಶ್ನೆ ಪತ್ರಿಕೆಗಳು, ಅದರ ಆಫಿಷಿಯಲ್ ಕೀ ಉತ್ತರಗಳು, ಸಿಲೆಬಸ್ ಕಾಪಿ ಕನ್ನಡದಲ್ಲಿ ನಿಮಗೋಸ್ಕರ ಟ್ರಾನ್ಸ್ಲೇಷನ್ ಮಾಡಿ ತಗೊಂಡ್ಬಂದಿದ್ದೇವೆ. ಹಾಗೆ ಇಂಗ್ಲಿಷ್ ಅಲ್ಲಿನೂ ಸಿಗುತ್ತೆ. ಹಾಗೆ ಈ ಹಿಂದಿನ ವರ್ಷದ ಕಟ್ ಆಫ್ ವಿವರಗಳು, ಈ ಎಲ್ಲ ಮಾಹಿತಿ ಇರುವಂತಹ ಬಿಗ್ PDF ಕೇವಲ 99 ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ. ಪೇಪರ್ 1, 8 ವರ್ಷದ ಪ್ರಶ್ನೆ ಪತ್ರಿಕೆಗಳು, ಕೀ ಉತ್ತರಗಳು, ಸಿಲೆಬಸ್ ಕಾಪಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಕಟ್ ಆಫ್ ವಿವರಗಳು ಸಿಗ್ತವೆ. ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಸ್ಪ್ರೆಂಡ್ಸ್. ಅಂಡ್ 99 ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ. ಪೇಮೆಂಟ್ ಮಾಡೋದ್ರ ಮೂಲಕ ಪೇಪರ್ 1 ಕೇಸೆಟ್ ನ ಪಡಿಬಹುದು. ಹಾಗೆಯೇ ಈ ಹಿಂದೆ ನಾವು 3 ಯೂನಿಟ್ಗಳನ್ನ ಮಾಡಿದ್ದೇವೆ, ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ಹಾಗೆ ಕಮ್ಯುನಿಕೇಷನ್. ಕನ್ನಡದಲ್ಲಿ ಈ ಬೋಧನಾ ನೈಪುಣ್ಯತೆ, ಸಂಶೋಧನಾ ನೈಪುಣ್ಯತೆ ಮತ್ತು ಸಂವಹನ ಅಂತೇಳಿ ಈ 3 ಯೂನಿಟ್ಗಳ ನೋಟ್ಸ್ಗಳು ಬೇಕಿದ್ರೆ ಕೇವಲ 99 ರುಪೀಸ್ಗೆ ನಿಮಗೆ PDF ರೂಪಗಳಲ್ಲಿ ಸಿಗ್ತವೆ. 9483122319ಗೆ ವಾಟ್ಸ್ಆಪ್ ಮಾಡಿ PDF ನೀವು ಪಡಿಬಹುದು 99 ರುಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ. ಹಾಗೆಯೇ ಪೇಪರ್ 2, ನಿಮ್ಮ ನಿಮ್ಮ ವಿಷಯಗಳ ಕ್ವಶನ್ ಪೇಪರ್, ಅದರ ಕೀ ಉತ್ತರಗಳು, ಸಿಲೆಬಸ್ ಕಾಪಿ, ಕಟ್ ಆಫ್ ವಿವರಗಳು ಸಿಗ್ತವೆ. ಅದಕ್ಕೂ ಸಹ ಸಪರೇಟ್ ಆಗಿರುವಂತಹ ಫೀಸ್ಗಳು ಇರ್ತವೆ. ಸೊ 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಪಡಿಬಹುದು ಆ ಫ್ರೆಂಡ್ಸ್. ಆಯ್ತಾ, ತರಿಸ್ಕೊಂಡು ನೀಟಾಗಿ ಪ್ರಿಂಟ್ ಹಾಕಿಸ್ಕೊಂಡು ಓದಿದ್ದೆ ಆಗಿದ್ರೆ ಖಂಡಿತವಾಗಿಯೂ ನಿಮಗೆ ಅಟ್ಲೀಸ್ಟ್ ಯಾವ ರೀತಿ ಕ್ವಶನ್ಗಳು ಕೇಳ್ತಾರೆ, ಏನು ಈ 1 ಮಂತ್ ಟೈಮ್ ಮತ್ತೆ ಸಫಿಷಿಯಂಟ್ ಟೈಮ್ ಸಿಕ್ಕಿದೆ, ಸರಿನಾ, ಯಾವ ತರ ಅಧ್ಯಯನ ಮಾಡಬೇಕು, ಇವೆಲ್ಲವೂ ನಿಮಗೆ ಗೊತ್ತಾಗುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಿಚ್ ಇನ್ಸ್ಟಿಟ್ಯೂಷನ್ ವಾಸ್ ಟಾಸ್ಕ್ಡ್ ವಿತ್ ದ ಪ್ರಿಪರೇಷನ್ ಆಫ್ ವಿಷನ್ ಇಂಡಿಯಾ 2047? ನೋಡಿ, ವಿಷನ್ ಇಂಡಿಯಾ 2047 ಅಂತ ಹೇಳಿ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ ಭಾರತ ಸರ್ಕಾರದ ಕಡೆಯಿಂದ. ಹಾಗಾದ್ರೆ ಈ ವಿಷನ್ ಇಂಡಿಯಾ 2047 ಏನು ಕಾರ್ಯಕ್ರಮ ಇದೆ? ಓಕೆ, ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 2047ಕ್ಕೆ 100 ಇಯರ್ಸ್ ಏನು ಕಂಪ್ಲೀಟ್ ಆಗುತ್ತೆ. ಸೊ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ವಿಷನ್ ಇಂಡಿಯಾ ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಲಾಗಿದೆ ಅಥವಾ ಸ್ಟಾರ್ಟ್ ಮಾಡಲಾಗಿದೆ. ಯಾವ ಒಂದು ಇನ್ಸ್ಟಿಟ್ಯೂಷನ್ ಕಡೆಯಿಂದ? ನೀತಿ ಆಯೋಗ. ನೆನಪಿರಲಿ, ನೀತಿ ಆಯೋಗ. ನೋಡಿ, ನೀತಿ ಆಯೋಗದ ಫುಲ್ ಫಾರ್ಮ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಇಟ್ ಈಸ್ ದ ಫುಲ್ ಫಾರ್ಮ್ ಆಫ್ ನೀತಿ ಆಯೋಗ, ಸರಿನಾ? ಓಕೆ, ಹಾಗೇನೆ ನೀತಿ ಆಯೋಗ ಅಂತಂದ್ರೆ ಏನು? ನೋಡಿ, ನೀತಿ ಆಯೋಗ ಇಸ್ ನಥಿಂಗ್ ಬಟ್ ಈ ಒಂದು ಥಿಂಕ್ ಟ್ಯಾಂಕ್. ಇದು ಥಿಂಕ್ ಟ್ಯಾಂಕ್ ಅಂತಂದ್ರೆ ಅದರಲ್ಲಿ ಪ್ರತಿಯೊಂದು ವಿದ್ವಾಂಸರು, ಪ್ರತಿಯೊಂದು ದೇಶದ ಅತ್ಯುನ್ನತ ಎಕನಾಮಿಕ್ ಥಿಂಕರ್ಸ್, ಪ್ರತಿಯೊಬ್ಬ ಎಕ್ಸ್ಪರ್ಟ್ಗಳು ಅಲ್ಲಿರ್ತಾರೆ. ಅವ್ರೇನ್ ಮಾಡ್ತಾರೆ, ಭಾರತ ಸರ್ಕಾರಕ್ಕೆ ಬೇಕಾಗಿರುವಂತಹ ಸಲಹೆ ಸೂಚನೆಗಳನ್ನ ಕೊಡ್ತಾ ಹೋಗ್ತಾರೆ. ಸರಿನಾ, ಈ ಮುಂಚೆ ಏನಂತ ಹೆಸರಿತ್ತಿದ್ರದ್ದು ಯೋಜನಾ ಪ್ರಾಧಿಕಾರ ಅಂತೇಳಿ ಹೆಸರಿತ್ತು, ಪ್ಲಾನಿಂಗ್ ಕಮಿಷನ್ ಅಂತೇಳಿ, ನೀತಿ ಆಯೋಗ ಅಂತೇಳಿ. 2015 ಜನವರಿ 1ನೇ ತಾರೀಕಿನಂದು ಹೊಸ ವರ್ಷದಂದು ಏನ್ ಮಾಡಿದ್ದಾರೆ, ಇದನ್ನ ಲಾಂಚ್ ಮಾಡಿದ್ದಾರೆ. ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೀತಿ ಆಯೋಗ ಅಂದ್ರೆ ಏನು, ಯಾವಾಗ ಲಾಂಚ್ ಆಯ್ತು, ಹಾಗೆ ನೀತಿ ಆಯೋಗದ ಫುಲ್ ಫಾರ್ಮ್, ಹಾಗೆ ವಿಷನ್ ಇಂಡಿಯಾ ಈ ಒಂದು ಯೋಜನೆಯನ್ನ ಜಾರಿಗೆ ಮಾಡಿದ್ದು ಯಾವ ಒಂದು ಆಯೋಗ. ಸೊ ಇಷ್ಟೆಲ್ಲ ಗೊತ್ತಾಯ್ತಾ? ಓಕೆ, ಹಾಗೇನೆ ನೋಡಿ, ಈ ಒಂದು ವಿಷನ್ ಇಂಡಿಯಾ 2047 ಏನು ಪ್ರೋಗ್ರಾಮ್ ಇದೆ, ಇದರಲ್ಲಿ ಏನೇನು ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಡಿಫೆನ್ಸ್ ಮೇಲೆ, ರಕ್ಷಣೆಯ ಮೇಲೆ, ಅಂದ್ರೆ ದೇಶದ ಒಂದು ರಕ್ಷಣಾ ವ್ಯವಸ್ಥೆ ಆಗಿರ್ಬೋದು, ಸ್ಪೇಸ್ ಟೆಕ್ನಾಲಜಿಗಳು ಆಗಿರ್ಬೋದು, ಸರಿನಾ, ಹಾಗೆ ಈ ಒಂದು ನವೀಕರಿಸಬಹುದಾಗಿರುವಂತಹ ಇಂಧನಗಳು ಆಗಿರ್ಬೋದು, ಸರಿನಾ ಸ್ಪ್ರೆಂಡ್ಸ್? ಹಾಗೇನೆ ಹವಾಮಾನ ಬದಲಾವಣೆಯ ಒಂದು ಅದರ ಕಡೆ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೆ ಯುವಕರ ಒಂದು ಸಬಲೀಕರಣ, ಎಂಪವರ್ಮೆಂಟ್ ಅಂತ ಹೇಳ್ತಾರೆ, ಇವೆಲ್ಲವನ್ನ ಈ ಒಂದು ಕಾರ್ಯಕ್ರಮದ ಅಂಡರ್ ಅಲ್ಲಿ ಮಾಡಲಾಗುತ್ತದೆ ಆಸ್ಪ್ರೆಂಡ್ಸ್. ಹಾಗೇನೆ ಇವತ್ತು ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ, ಸೊ ಇವತ್ತು ಸಹ ಒಂದು ನ್ಯೂಸ್ ಆಯ್ತಾ ತುಂಬಾನೇ ಒಂದು ಹೈಲೈಟ್ ಆಗಿದೆ. ಯಾವ ಒಂದು ಪ್ರೋಗ್ರಾಮ್ ಅಂತ ಹೇಳೋದಾದ್ರೆ ವಿಕ್ಸಿತ್ ಭಾರತ್ 2047. ಐ ಹೋಪ್ ನೀವು ಈ ಒಂದು ಹೆಸರನ್ನ ಕೇಳಿರ್ಬೋದು, ವಿಕ್ಸಿತ್ ಭಾರತ್ 2047 ಅಂತೇಳಿ ನಿಮ್ಮ ಸ್ಕ್ರೀನ್ ಮೇಲೆ ವಿಕ್ಸಿತ್ ಭಾರತ್ 2047. ಸೊ ಈ ಒಂದು ಪ್ರೋಗ್ರಾಮ್ ಸಹ ಭಾರತ ಸರ್ಕಾರದ ಕಡೆಯಿಂದ ಲಾಂಚ್ ಆಗಿದೆ. ಸೊ 2047 ವೇಳೆಗೆ ಏನು ಇಂಡಿಪೆಂಡೆನ್ಸ್ 100 ಇಯರ್ ಕಂಪ್ಲೀಟ್ ಆಗುತ್ತೆ ನಮ್ದು. ಸೊ ಮೇಕಿಂಗ್ ಇಂಡಿಯಾ ಡೆವಲಪ್ಡ್ ನೇಷನ್, ಭಾರತವನ್ನ ಒಂದು ಅಭಿವೃದ್ಧಿ ಹೊಂದಿದ ದೇಶ, ಅಭಿವೃದ್ಧಿ ಹೊಂದುತ್ತಿರುವ ಅಲ್ಲ, ಡೆವಲಪ್ಡ್ ನೇಷನ್ ಕಡೆ
ಒಯ್ಯುವಂತಹ ಒಂದು ಪ್ರೋಗ್ರಾಂ ಇದು ವಿಕಸಿತ್ ಭಾರತ್ 2047. ಸೊ ಭಾರತ ಸರ್ಕಾರ ಏನ್ ಮಾಡುತ್ತೆ, ಪ್ರತಿಯೊಂದು ಇಲಾಖೆಗಳಿಗೆ ಸರ್ಕ್ಯುಲರ್ನ ಜಾರಿಗೊಳಿಸಿದೆ, ಏನು ನಿಮ್ಮ ಬಳಿ ಕೆಲಸಗಳಿದ್ದಾವೆ ಪೆಂಡಿಂಗ್ಗಳು ಬೇಗ ಬೇಗ ಮಾಡಿ ಅಂಡ್ ಎಲ್ಲರಿಗೆ ಒಂದು ಆಯ್ತಾ ಎಂಪವರ್ಮೆಂಟ್ ಮಾಡ್ತಾ ಹೋಗಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡ್ತಾ ಹೋಗಿ, ಸರಿನ ಸುಸ್ಥಿರ ಅಭಿವೃದ್ಧಿ ಅಂತ ಏನ್ ಹೇಳ್ತಾರೆ ಆ ಒಂದು ಎಲ್ಲಾ ಪ್ರೋಗ್ರಾಂಗಳನ್ನ ಈ ವಿಕಸಿತ್ ಭಾರತ್ 2047 ಮಾಡಲಾಗಿದೆ. ಹಾಗೇನೆ ಫ್ರೆಂಡ್ಸ್, ನೀತಿ ಆಯೋಗ ಇದರ ಒಂದು ಕರೆಂಟ್ ಸಿಇಒ ಯಾರು ಅಂತಾನು ಕೇಳಬಹುದು. ಈಗ ಇರುವಂತಹ ಸಿಇಒ ಓಕೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಅಂತ ಕೇಳ್ತಾರೆ, ಬಿವಿಆರ್ ಸುಬ್ರಹ್ಮಣ್ಯಂ ಅಂತ ಏನಿದ್ದಾರೆ, ಹೀ ಇಸ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ನೀತಿ ಆಯೋಗ. ಅಂಡ್ ನೀತಿ ಆಯೋಗದ ಅಧ್ಯಕ್ಷರು ಯಾವಾಗಲೂ ಯಾರಿರ್ತಾರೆ, ಪಿಎಂ ಆಫ್ ಇಂಡಿಯಾ. ಓಕೆ ಪಿಎಂ ಆಫ್ ಇಂಡಿಯಾ. ಹಾಗೇನೆ ಇದೊಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಸೊ ನೋಡಿ ನೀತಿ ಆಯೋಗದ ಬಗ್ಗೆ ನಿಮ್ಗೆ ಇಷ್ಟೆಲ್ಲ ಮಾಹಿತಿಗಳು ಗೊತ್ತಾಯಿತು. ನೆಕ್ಸ್ಟ್ ಇದೊಂದು ಕ್ವಶನ್ ನೋಡಿ, ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡೋಣ. ಪಾರಕ್ ನೋಡಿ, ಪಾರಕ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು, ಕೆಸೆಟ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿದಾವೆ ನೋಡಿ ಹೈಯರ್ ಎಜುಕೇಶನ್ ಅಲ್ಲಿ. ಪಾರಕ್ ಏನಿದು ಪಾರಕ್ ಅಂತಂದ್ರೆ, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅನಲೈಸಿಸ್ ಆಫ್ ನಾಲೆಜ್ ಫಾರ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮ್ ಫಾರ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ನೋಡಿದರೆ ಫುಲ್ ಫಾರ್ಮ್ ಏನು, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಅನಲೈಸಿಸ್ ಆಫ್ ನಾಲೆಜ್ ಫಾರ್ ಹಾಲಿಸ್ಟಿಕ್ ಡೆವಲಪ್ಮೆಂಟ್. ಸೊ ಕನ್ನಡದಲ್ಲಿ ನಿಮಗೋಸ್ಕರ ಹೇಳೋದಾದ್ರೆ, ಕಾರ್ಯಕ್ಷಮತೆಯ ಮೌಲ್ಯಮಾಪನ ವಿಮರ್ಶೆ ಸಮಗ್ರ ಅಭಿವೃದ್ಧಿಗಾಗಿ ಜ್ಞಾನದ ವಿಶ್ಲೇಷಣೆ ಎನ್ನುವಂತಹ ಒಂದು ಕಾರ್ಯಕ್ರಮ ಇದು ಪಾರಕ್ ಅಂತ ಹೇಳಿ. ಈ ಒಂದು ಪಾರಕ್ ಸರಿನಾ, ಸೊ ಯಾವ ಒಂದು ಫೀಲ್ಡ್ಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳ್ತಾರೆ, ಎಜುಕೇಶನ್ ಫೀಲ್ಡ್ಗೆ ಸಂಬಂಧಿಸಿದೆ. ಸೊ ಪಾರಕ್ ಏನ್ ಮಾಡ್ತಾ ಇದಾರೆ ಆಕ್ಚುಲಿ ಅಂತ ಹೇಳೋದಾದ್ರೆ, ಈ ಒಂದು ಸರಿನಾ ಓಕೆ ಇದನ್ನ ಲಾಂಚ್ ಮಾಡಿದಂತಹ ಸಂಸ್ಥೆ ಯಾವುದು, NCERT ನೆನ್ಪಿರ್ಲಿ, NCERT. NCERT ಅಂತಂದ್ರೆ ಏನು, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಸೊ NCERT ಏನ್ ಮಾಡಿದೆ, ಪಾರಕ್ ಯೋಜನೆಯನ್ನ ಒಂದು ಜಾರಿಗೆ ಮಾಡಿದೆ ಭಾರತದಾದ್ಯಂತ. ಸೊ ಇದರ ಮೂಲಕ ಏನ್ ಮಾಡಲಾಗುತ್ತೆ ಅಂತ ಹೇಳೋದಾದ್ರೆ, 3ನೇ ಕ್ಲಾಸ್ನವರೆಗೆ ಮೌಲ್ಯಮಾಪನ ವ್ಯವಸ್ಥೆ ಏನಿದೆ, ಇವ್ಯಾಲ್ಯುಯೇಷನ್ ಸಿಸ್ಟಮ್ ಏನಿದೆ, ಅದನ್ನ ಅಪ್ಡೇಷನ್ ಮಾಡೋದಕ್ಕೆ ಅದು ಮುಂದೆ ಬಂದಿದೆ. ಅಪ್ಡೇಷನ್ ಅಂತಂದ್ರೇನು, ಒಂದು ಪರಿಷ್ಕೃತ ಮಾಡೋದಕ್ಕೆ ಅದು ಮುಂದೆ ಬಂದಿದೆ. ಯಾವುದು, NCERT ಪಾರಕ್ ಎನ್ನುವಂತಹ ಒಂದು ಕಾರ್ಯಕ್ರಮಗಳ ಮೂಲಕ. ಸರಿನಾ ಫ್ರೆಂಡ್ಸ್, ಸೊ ಇದರಲ್ಲಿ ಏನಾಗುತ್ತೆ, ಈ ಎಕ್ಸಾಮಿನೇಷನ್ಗಳನ್ನು ಕಂಡಕ್ಟ್ ಮಾಡುವಂತಹ ಪದ್ಧತಿ ಯಾವ ತರ ಇರಬೇಕು, ಮಕ್ಕಳ ಒಂದು ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಅಂತಂದ್ರೆ ಏನು, ಒಂದು ಸಮಗ್ರವಾಗಿರುವಂತಹ ಮಕ್ಕಳ ಒಂದು ಜ್ಞಾನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಈ ಒಂದು ಮೌಲ್ಯಮಾಪನಗಳ ಮೂಲಕ. ಹಾಗೇನೆ ಬೋರ್ಡ್ ಎಕ್ಸಾಮ್ಸ್ಗಳನ್ನು ಏನು ಕಂಡಕ್ಟ್ ಆಗ್ತಾ ಇದೆ 10 ಮತ್ತು 12ನೇ ತರಗತಿಗೆ, ಅದು ಕಂಟಿನ್ಯೂ ಆಗುತ್ತವೆ. ಬಟ್ ಹಾಲಿಸ್ಟಿಕ್ ಅಪ್ರೋಚ್ ನೋಡಿ, ಇದು ಇಂಪಾರ್ಟೆಂಟ್. ಹಾಲಿಸ್ಟಿಕ್ ಅಪ್ರೋಚ್ ಅಂತಂದ್ರೇನು, ಸಮಗ್ರ ಅಭಿವೃದ್ಧಿಯ ಗುರಿಯನ್ನ ಯಾವ ರೀತಿ ವಿನ್ಯಾಸಗೊಳಿಸಬೇಕು ಎನ್ನುವಂಥದ್ದನ್ನ ಸ್ಟಡಿ ಮಾಡುವಂತಹ ಒಂದು ಟೀಮ್ ಯಾವುದು ಅಂತ ಹೇಳೋದಾದ್ರೆ ಈ ಒಂದು ಪಾರಕ್ ಅಂತ ಏನಿದೆ ಅದು. ಸರಿನಾ ಫ್ರೆಂಡ್ಸ್, ಐ ಹೋಪ್ ನಿಮಗೆ ಇಷ್ಟೆಲ್ಲ ನಾಲೆಜ್ಗಳು ನಿಮಗೆ ಸಿಕ್ಕಿದಾವೆ. ಸೊ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ಗಳನ್ನ ಹೇಳ್ತೇವೆ. ಸೊ ಯಾರಿಗೆಲ್ಲ ಅರ್ಥ ಆಗಿದೆ ಅಥವಾ ಗೊತ್ತಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಮೊಟ್ಟ ಮೊದಲನೇದಾಗಿ NITI ನೀತಿ ಆಯೋಗ ಏನಿದೆ ಅದರ ಫುಲ್ ಫಾರ್ಮ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಅಂಡ್ ಅದರ ಕರೆಂಟ್ ಸಿಇಒ ಯಾರಿದ್ದಾರೆ ಮೆನ್ಷನ್ ಮಾಡಿ. ಹಾಗೇನೆ ಈ ಒಂದು ಪಾರಕ್ PARAK ಪಾರಕ್ ಅಂತ ಏನು ಯೋಜನೆ ಈಗ ನಾವು ಡಿಸ್ಕಸ್ ಮಾಡಿದ್ವಿ, ಪಾರಕ್ ಯೋಜನೆ. ಸೊ ಆ ಒಂದು ಪಾರಕ್ ಯೋಜನೆಯನ್ನ ಜಾರಿಗೆ ಮಾಡಿದಂತಹ ಸಂಸ್ಥೆ ಯಾವುದು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಫ್ರೆಂಡ್ಸ್, ಈ ಒಂದು NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ಅಂತ ಏನಿದೆ, NIRF ರ್ಯಾಂಕಿಂಗ್ನ ಪ್ರಕಾರ ನಮ್ಮ ದೇಶದ ಟಾಪ್ 100 ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲ ಪ್ಲೇಸ್ ಅನ್ನ ಪಡೆದಿರುವಂತಹ ಒಂದು ಯೂನಿವರ್ಸಿಟಿ ಯಾವುದು, ಯೂನಿವರ್ಸಿಟಿ ಕೇಳ್ತಾ ಇದ್ದೇವೆ, ಟಾಪ್ ಯೂನಿವರ್ಸಿಟಿ ಕೇಳ್ತಾ ಇದ್ದೇವೆ. ಸಮಗ್ರವಾಗಿರುವಂತಹ ಪಟ್ಟಿ ಅಲ್ಲ, ಟಾಪ್ 100 ಯೂನಿವರ್ಸಿಟಿಯಲ್ಲಿ No. 1 ರ್ಯಾಂಕಿಂಗ್ ಯಾವ ಒಂದು ಯೂನಿವರ್ಸಿಟಿ ಪಡ್ಕೊಂಡಿದೆ. ಸೊ ಈ ಎಲ್ಲ ಕ್ವಶನ್ಸ್ಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ. ಯಾರೆಲ್ಲ ಆನ್ಸರ್ಸ್ಗಳು ರೈಟ್ ಇದಾವೆ ಅವರಿಗೆ ಹಾರ್ಟ್ ಆಪ್ಷನ್ ನ ಕೊಡ್ತೇವೆ, ದಟ್ ಅವ್ರಿಗೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಅದು ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಈ ರೀತಿಯ ಅನೇಕ ಅಪ್ಡೇಟ್ನ ಪಡೆಯೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್, ಗಾಡ್ ಬ್ಲೆಸ್ ಯು ಆಲ್.